ಟೀಚರ್. ಇವತ್ತು ಕಾಮಾಕ್ಷಿ ದೀಪದ ಬಗ್ಗೆ ತಿಳ್ಕೊಳ್ಳೋಣ. ಈ ಕಾಮಾಕ್ಷಿ ದೀಪ ಅಂದ್ರೆ ಏನು, ಈ ಕಾಮಾಕ್ಷಿ ದೀಪದ ರಹಸ್ಯವೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಲಕ್ಷ್ಮೀ ಚಿತ್ರ ಇರುವಂತಹ ಈ ದೀಪಕ್ಕೆ ಕಾಮಾಕ್ಷಿ ದೀಪ ಅಂತ ಯಾಕೆ ನಾವು ಕರಿತೀವಿ, ಇಲ್ಲ ಕಾಮಾಕ್ಷಿ ದೀಪದಲ್ಲಿ ಲಕ್ಷ್ಮೀ ಚಿತ್ರ ಯಾಕಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬಾ ದಿನದಿಂದ ಕಾಮಾಕ್ಷಿ ದೀಪದ ಬಗ್ಗೆ ನೀವು ಮಾಹಿತಿಯನ್ನ ಕೇಳ್ತಾ ಇದ್ರಿ. ಸೊ ನಿಮಗೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಕಾಮಾಕ್ಷಿ ದೀಪದ ಬಗ್ಗೆ ಮಹತ್ವಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಕಾಮಾಕ್ಷಿ ದೀಪವನ್ನ ಮನೆಯಲ್ಲಿ ಅಂಟಿಸೋದ್ರಿಂದ ನಮಗೆ ತುಂಬಾನೇ ಲಾಭಗಳಿದ್ದಾವೆ. ಆರ್ಥಿಕ ಸಮಸ್ಯೆ ಏನಿದೆ ಅದೆಲ್ಲ ನಿವಾರಣೆ ಆಗುತ್ತೆ, ಆರೋಗ್ಯ ಭಾಗ್ಯವನ್ನ ಹೆಚ್ಚಿಸುತ್ತೆ, ಸಾಲ ಬಾಧೆಗಳನ್ನ ಕಮ್ಮಿ ಮಾಡುತ್ತೆ, ಅಲ್ಲದೆ ಸಕಾಲಕ್ಕೆ ಎಲ್ಲ ಕೆಲಸಗಳು ಟೈಮ್ ಟೇಬು ಚೆನ್ನಾಗಿ ಆಗ್ಬರುತ್ತೆ. ಮನೆಯಲ್ಲಿ ನಾವೇನೇ ಕೆಲಸಗಳಿಗೆ ಕೈ ಹಾಕಿದ್ರು ಒಳ್ಳೇದಾಗತ್ತೆ. ಬನ್ನಿ ತಡ ಯಾಕೆ ವಿಡಿಯೋದೊಳಗೆ ಹೋಗೋಣ. ಇವತ್ತು ಕಾಮಾಕ್ಷಿ ದೀಪದ ಬಗ್ಗೆ ತಿಳ್ಕೊಳ್ಳೋಣ. ತುಂಬ ದಿನದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಇದೊಂದು ಹೈಲಿ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ಬನ್ನಿ ಕಾಮಾಕ್ಷಿ ದೀಪದ ಬಗ್ಗೆ ತಿಳ್ಕೊಳ್ಳೋಣ. ಕಾಮಾಕ್ಷಿ ದೀಪ ಎಂದ್ರೇನು? ಕಾಮಾಕ್ಷಿ ದೀಪದಲ್ಲಿ ಲಕ್ಷ್ಮಿ ಇರಲು ಕಾರಣವೇನು, ಇಲ್ಲ ಲಕ್ಷ್ಮಿ ಇರುವಂತಹ ದೀಪಕ್ಕೆ ನಾವು ಕಾಮಾಕ್ಷಿ ದೀಪ ಅಂತ ಯಾಕೆ ಕರಿತೀವಿ, ಈ ಕಾಮಾಕ್ಷಿ ದೀಪದ ರಹಸ್ಯವೇನು, ಇವೆಲ್ಲ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಾಮಾಕ್ಷಿ ದೀಪ ಎಂದರೇನು? ದೀಪದ ಮೇಲೆ ಗಜಲಕ್ಷ್ಮಿ ಚಿತ್ರ ಅಂದರೆ ಎರಡು ಆನೆಗಳ ಮಧ್ಯ ಲಕ್ಷ್ಮಿ ಪದ್ಮಾಸನದಲ್ಲಿ ಕುಳಿತಿರ್ತಾಳೆ. ಈ ದೀಪಕ್ಕೆ ಕಾಮಾಕ್ಷಿ ದೀಪ ಅಂತೀವಿ, ಇಲ್ಲ ಗಜ ಇರೋದ್ರಿಂದ ಗಜಲಕ್ಷ್ಮಿ ದೀಪ ಅಂತನೂ ಹೆಸರಿದೆ. ಅಷ್ಟಲಕ್ಷ್ಮಿಯರು ಇರೋದಕ್ಕೆ ಅಷ್ಟಲಕ್ಷ್ಮಿ ದೀಪ ಅಂತನೂ ನಾವು ಕರಿತೀವಿ. ಈ ದೀಪಕ್ಕೆ ಐಶ್ವರ್ಯ ದೀಪ ಅಂತನೂ ಕರೀತಾರೆ. ಹಾಗಾದರೆ ಈ ದೀಪಕ್ಕೆ ಕಾಮಾಕ್ಷಿ ದೀಪ ಅಂತ ಯಾಕೆ ಹೆಸರು ಬಂತು? ಗಜಲಕ್ಷ್ಮಿ ಚಿತ್ರ ಇರುವಂತಹ ಈ ಗಜಲಕ್ಷ್ಮಿ ದೀಪ ಹಚ್ಚಿದಾಗ ಈ ದೀಪದ ಜ್ಯೋತಿಯಲ್ಲಿ ಸಾಕ್ಷಾತ್ ಕಾಮಾಕ್ಷಿ ಅಮ್ಮನವರು ಬಂದು ನೆಲೆಸ್ತಾರೆ. ಆದ್ದರಿಂದ ಈ ದೀಪಕ್ಕೆ ಕಾಮಾಕ್ಷಿ ದೀಪ ಅಂತ ಹೆಸರು. ಇದೇ ಈ ಕಾಮಾಕ್ಷಿ ದೀಪದ ರಹಸ್ಯ. ಐಶ್ವರ್ಯ ದೀಪ ಅಥವಾ ಲಕ್ಷ್ಮಿ ಇರುವಂತಹ ಈ ದೀಪವನ್ನು ಅಂಟಿಸಿದಾಗ ಹಚ್ಚಿದಾಗ ಆ ದೀಪದ ಬೆಳಕಲ್ಲಿ ಕಾಮಾಕ್ಷಿ ಅಮ್ಮನವರು ಬಂದು ನೆಲೆಸ್ತಾಳೆ. ಎಲ್ಲ ಸರ್ವ ದೇವತೆಗಳಿಗೆ ಶಕ್ತಿ ಕೊಡುವಂತಹ ಈ ಕಾಮಾಕ್ಷಿ ಅಮ್ಮ. ಆದ್ದರಿಂದ ಬೆಳಗ್ಗೆ ಮೊಟ್ಟ ಮೊದಲಿಗೆ ಈ ದೇವಿ ದೇವಸ್ಥಾನ ಅಂದರೆ ಕಾಮಾಕ್ಷಿ ಅಮ್ಮನವರ ದೇವಸ್ಥಾನ ಮೊದಲು ತೆಗೆಯಲಾಗುತ್ತೆ. ಆನಂತರ ಮಿಕ್ಕೆಲ್ಲ ದೇವಸ್ಥಾನಗಳನ್ನು ತೆಗೀತಾರೆ. ಹಾಗೆಯೇ ಈ ಕಾಮಾಕ್ಷಿ ಅಮ್ಮನವರ ದೇವಸ್ಥಾನ ಎಲ್ಲ ದೇವಸ್ಥಾನಗಳು ಮುಚ್ಚಿದ ಮೇಲೆ ಈ ದೇವಸ್ಥಾನವನ್ನು ಈ ದೇವಸ್ಥಾನದ ಬಾಗಿಲನ್ನು ಮುಚ್ಚಲಾಗುತ್ತೆ. ಅಂತಹ ಶಕ್ತಿ ಕೊಡುವಂತಹ ಎಲ್ಲ ಸರ್ವ ದೇವತೆಗಳಿಗೆ ಶಕ್ತಿ ಕೊಡುವಂತಹ ಕಾಮಾಕ್ಷಿ ದೀಪ ಮನೆಯಲ್ಲಿ ಅಂಟಿಸಿದ್ರೆ ನಮಗೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗತ್ತೆ. ಆರ್ಥಿಕ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಸಾಲ ಬಾಧೆ, ತೊಂದರೆಗಳು, ಎಲ್ಲ ಥರದ ತೊಂದರೆಗಳು ನಮಗೆ ನಿವಾರಣೆ ಆಗುತ್ತೆ. ಗಂಡ ಹೆಂಡತಿ ಅನ್ಯೂನತೆ, ಅಲ್ಲದೆ ಸಕಾಲಕ್ಕೆ ಎಲ್ಲ ಕೆಲಸಗಳು ಸುಲಭವಾಗಿ ಆಗುತ್ತೆ. ಇನ್ನು ಸಕಾಲಕ್ಕೆ ಎಲ್ಲ ಕೆಲಸಗಳು ಸುಲಭವಾಗಿ ಆಗೋದಂದರೆ ಸಕಾಲದಲ್ಲಿ ಮಕ್ಕಳಿಗೆ ಮದುವೆ, ಸಕಾಲಕ್ಕೆ ಕೆಲಸ, ಹೀಗೆ ಒಂದಾದಮೇಲೆ ಒಂದಾದಮೇಲೆ ಒಳ್ಳೊಳ್ಳೆ ಕೆಲಸಗಳು ಸಕಾಲಕ್ಕೆ ಯಾವ ವಿಘ್ನಗಳು ಇಲ್ಲದಂಗೆ ಸಾಗ್ತಾ ಹೋಗುತ್ತೆ. ಅಖಂಡ ಐಶ್ವರ್ಯಗಳಿಗೆ ಈ ದೀಪವನ್ನು ಹಚ್ಚಲಾಗುತ್ತೆ. ಆದ್ದರಿಂದ ಈ ದೀಪಕ್ಕೆ ಐಶ್ವರ್ಯ ದೀಪ ಅಂತನೂ ಹೆಸರಿದೆ. ಈ ದೀಪವನ್ನು ನಾವು ಮನೇಲಿ ಹಚ್ಚೋದ್ರಿಂದ ಎಲ್ಲ ಥರದ ಅನೇಕ ಸಮಸ್ಯೆಗಳು ನಿವಾರಣೆ ಆಗುತ್ತೆ, ಪರಿಹಾರ ಸಿಗುತ್ತೆ. ಇನ್ನು ಕಾಮಾಕ್ಷಿ ದೀಪವನ್ನು ಮನೆಯಲ್ಲಿ ಹಚ್ಚುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ಈ ಕಾಮಾಕ್ಷಿ ದೀಪವನ್ನು
ಸಂಜೆ ಹೊತ್ತು ಹಚ್ಚಬೇಕು, ಅಂದರೆ ಸುಮಾರು 5:45-6 ಗಂಟೆ ಒಳಗೆ. ಇನ್ನೇನು ಸೂರ್ಯ ಅಸ್ತ ಆಗ್ತಾ ಇದ್ದಾನೆ, ಮೊಬ್ಬು ಮುಸುಕ್ತಾ ಇದೆ ಅನ್ನೋ ಟೈಮ್ನಲ್ಲಿ ಲಕ್ಷ್ಮಿ ಬರುವಂಥ ಸಮಯ. ಇಂತಹ ಸಮಯದಲ್ಲಿ ನಾವು ಈ ಕಾಮಾಕ್ಷಿ ದೀಪವನ್ನು ಹಚ್ಚಬೇಕು. ಅಕಸ್ಮಾತ್ ಸ್ವಲ್ಪ ತಡ ಆಯಿತು ಅಂದರೆ ಸುಮಾರು ಸಂಜೆ 7 ಗಂಟೆವರೆಗೂ ನಾವು ಹಚ್ಬೋದು. ಈ ಕಾಮಾಕ್ಷಿ ದೀಪವನ್ನು ನಾವು ಹಚ್ಚಬೇಕಾದ್ರೆ ಕೊಬ್ಬರಿ ಎಣ್ಣೆ ಅಥವಾ ಆಕಳು ತುಪ್ಪದಲ್ಲಿ ಹಚ್ಚಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಮನೆಗೆ. ಲಕ್ಷ್ಮಿಗೆ ಹಸುವಿನ ಹಾಲು, ಹಸುವಿನ ತುಪ್ಪ, ಹಸುವಿನ ಮೊಸರು ಹೀಗೆ ತುಂಬ ಪ್ರಿಯವಾದ್ರಿಂದ ನಾವು ಹಸುವಿನ ತುಪ್ಪದಲ್ಲೇ ಈ ಕಾಮಾಕ್ಷಿ ದೀಪ ಹಚ್ಚೋದ್ರಿಂದ ಲಕ್ಷ್ಮಿ ತುಂಬಾ ಬೇಗ ಪ್ರಸನ್ನಳಾಗ್ತಾಳೆ ಅನ್ನೋ ಒಂದು ಪ್ರತೀತಿ ಇದೆ. ನಮಗೆ ತುಪ್ಪ ಹಚ್ಚೋ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ಅದರ ಬದಲಾಗಿ ಕೊಬ್ಬರಿ ಎಣ್ಣೆಯಲ್ಲಿ ಹಚ್ಕೊಳ್ಳಿ, ತುಂಬಾ ಒಳ್ಳೆಯದಾಗತ್ತೆ. ಈ ದೀಪವನ್ನು ನಾವು ದಿನವೂ ಹಚ್ಚಿದ್ರೆ ತುಂಬಾ ಒಳ್ಳೆಯದು, ಇಲ್ಲ ಪ್ರತಿದಿನ ನಮಗೆ ಹಚ್ಚೋದಕ್ಕಾಗೋಲ್ಲ ಅಂತ ಹೇಳಿದ್ರೆ ನೀವು ಮಂಗಳವಾರ ಹಾಗೂ ಶುಕ್ರವಾರ ಸಮಯದಲ್ಲಿ ಸಂಜೆ ಹೊತ್ತಿನಲ್ಲಿ ಈ ಕಾಮಾಕ್ಷಿ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ಇನ್ನು ನಾವು ದೇವ್ರ ಮನೆಗೆ ಪೂಜೆ ಮಾಡುವಾಗ ಮೊಟ್ಟ ಮೊದಲಿಗೆ ಈ ಕಾಮಾಕ್ಷಿ ದೀಪವನ್ನು ಹಚ್ಚಬೇಕು. ಆಗಲೇ ನಾನು ತಿಳಿಸಿದಾಗೆ ಈ ಕಾಮಾಕ್ಷಿ ಅಮ್ಮನವರು ಎಲ್ಲ ದೇವಾನ್ದೇವತೆಗಳಿಗೆ ಶಕ್ತಿ ಕೊಡುವಂಥವಳು, ಆದ್ದರಿಂದ ಮೊದಲಿಗೆ ಈ ದೀಪವನ್ನು ಹಚ್ಚಿ ಅನಂತರ ನಾವು ಬೇರೆ ದೀಪವನ್ನು ಹಚ್ಕೊಳ್ಳೋದ್ರಿಂದ ಎಲ್ಲ ದೇವಾನ್ದೇವತೆಗಳಿಗೆ ಇನ್ನಷ್ಟು ಶಕ್ತಿ ಹೆಚ್ಚಾಗತ್ತೆ. ಈ ಕಾಮಾಕ್ಷಿ ದೀಪ ಬರೀ ದೀಪ ಅಲ್ಲದೆ ಸಾಕ್ಷಾತ್ ಕಾಮಾಕ್ಷಿ ಅಮ್ಮನವರು ಪ್ರತಿರೂಪ ಅಂತ ಹೇಳ್ಬೋದು. ಈ ದೀಪ ಏನಿದೆ ಇದು ಒಂದು ಕಲಶಕ್ಕೆ ಸಮಾನ ಅಂತ ಹೇಳ್ತೀವಿ. ಪಾರಂಪರಿಕವಾಗಿ ಅತ್ತೆ ಮನೆಯಲ್ಲಿ ಸೊಸೆಗೆ ಈ ಕಾಮಾಕ್ಷಿ ದೀಪ ಕೊಡುವ ಪದ್ಧತಿ ಬಂದಿದೆ. ಇಲ್ಲ, ಇನ್ನು ಕೆಲವರು ಹೊಸದಾಗಿ ಮದುವೆ ಆಗಿ ಹೋಗುವಂತಹ ಹೆಣ್ಣು ಮಕ್ಕಳು ಈ ಕಾಮಾಕ್ಷಿ ದೀಪವನ್ನು ತಗೊಂಡು ಅತ್ತೆ ಮನೆಗೆ ಹೋಗುವಂಥ ಪ್ರತೀತಿ ಬಂದಿದೆ. ಇನ್ನು ಪದ್ಧತಿ ಇಲ್ಲದೇ ಇರೋರು ಈ ಕಾಮಾಕ್ಷಿ ದೀಪವನ್ನು ಹಚ್ಬೋದಾ ಅಂತ ನೀವು ಕೇಳ್ಬೋದು. ಖಂಡಿತವಾಗಿಯೂ ಅಂಟಿಸ್ಬೋದು. ನೀವು ಈ ಕಾಮಾಕ್ಷಿ ದೀಪವನ್ನು ಹಚ್ಚಿ ನಿಮ್ಮ ಮಕ್ಕಳಿಗೆ ನೀವು ಇದನ್ನು ಕೊಡ್ಬೋದು. ಹಾಗೆಯೇ ನಿಮ್ಮ ಮನೆಗೆ ಬರುವಂತಹ ಸೊಸೆಯರಿಗೆ ನೀವು ಈ ದೀಪವನ್ನು ಕೊಡ್ಬೋದು. ಇದರಲ್ಲಿ ಯಾವುದೇ ರೀತಿಯಾದ ತೊಂದರೆಗಳು ಇಲ್ಲ. ಕಾಮಾಕ್ಷಿ ದೀಪ ಹಚ್ಚುವಾಗ ಇಲ್ಲ ಈ ದೀಪವನ್ನು ನಾವು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಳ್ಳುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ದೀಪ ಇಡುವಂತಹ ಜಾಗ ಶುಭ್ರ ಮಾಡಿರಬೇಕು. ನಾವು ಈ ದೀಪವನ್ನು ತಟ್ಟೆಯಲ್ಲಾದರೂ ಇಡ್ಬೋದು, ಇಲ್ಲಾಂದರೆ ಒಂದು ಮಣೆ ಅಥವಾ ಒಂದು ಸ್ಟ್ಯಾಂಡ್ ಮೇಲೂ ಸಹ ಇಡ್ಬೋದು. ನಿಮಗೆ ಯಾವ ರೀತಿ ಅನುಕೂಲನೋ ಆ ರೀತಿ ನೀವು ಈ ಕಾಮಾಕ್ಷಿ ದೀಪವನ್ನು ಇಟ್ಕೋಬೋದು. ಇನ್ನು ಶುಭ್ರ ಮಾಡಿರುವಂತಹ ಜಾಗದಲ್ಲಿ ರಂಗೋಲಿಯನ್ನು ಹಾಕಿರಬೇಕು, ಅರಿಶಿನ ಕುಂಕುಮ ಇಟ್ಟಿರಬೇಕು. ಕಲಶದ ತಟ್ಟೆ ಆ ರಂಗೋಲಿ ಮೇಲೆ ಇಟ್ಟು ಅದಕ್ಕೂ ಸಹ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಚ್ಚಿರಬೇಕು. ಆ ತಟ್ಟೆಯಲ್ಲಿ ಸಗಣಿಯ ಉಂಡೆ ಅಥವಾ ಅರಿಶಿಣದಲ್ಲಿ ಮಾಡಿರುವಂಥ ಉಂಡೆ ಅಥವಾ ಗೌರಮ್ಮನನ್ನು ನೀವು ಇಡ್ಬೋದು. ಇಲ್ಲ ನಮಗೆ ಇವೆರಡೂ ಇಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ 5 ರೂಪಾಯಿ ಕಾಯಿನನ್ನು ಸಹ ಇಡ್ಬೋದು. ನಾನಿಲ್ಲಿ 5 ರೂಪಾಯಿ ಕಾಯಿನನ್ನು ಇಡ್ತಾ ಇದ್ದೀನಿ. ಹಿಂದಿನ ಕಾಲದಲ್ಲಿ ಕಾಮಾಕ್ಷಿ ದೀಪ ಇಲ್ಲದೇ ಇರೋರು ಈ ಸಗಣಿ ಉಂಡೆಯನ್ನು ತಂದು ಒಂದು ಎಲೆ ಮೇಲೆ ಇಟ್ಟು ಆ ಸಗಣಿಯ ಉಂಡೆ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹೂವೆಲ್ಲ ಇಟ್ಟು ಅದರ ಮೇಲೆ ಒಂದು ಮಣ್ಣಿನ ಅಣತೆಯನ್ನು ಅಂಟಿಸ್ತಾ ಇದ್ರಂತೆ. ಅಂದರೆ ಕಾಮಾಕ್ಷಿ ದೀಪ ಇಲ್ಲದೇ ಇರೋರು ಸಹ ಈ ರೀತಿಯಾಗಿ ನೀವು ಅಂಟಿಸ್ಕೋಬೋದು. ಒಂದು 5 ರೂಪಾಯಿ ಕಾಯಿನನ್ನು ಇಟ್ಟಿದ್ದೀನಿ, ಅದರ ಮೇಲೆ ದೀಪವನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಇನ್ನು ದೀಪಕ್ಕೆ ಸುತ್ತಲೂ ಆರ್ಚ್ ಇರುತ್ತಲ್ವ, ಆ ಆರ್ಚ್ಗೆ ಅರಿಶಿಣವನ್ನು ಇಟ್ಟು ಕುಂಕುಮವನ್ನು ಇಟ್ಟು ಅಲಂಕಾರವನ್ನು ಮಾಡಿಕೊಂಡಿರಬೇಕು. ದೀಪದ ಪ್ರಭಾವಳಿಗೆ ಅರಿಶಿಣ ಕುಂಕುಮ ಇಟ್ಟಿರಬೇಕು.
ನೋಡಿ ಈ ಪ್ರಭಾವಳಿ ಏನಿದೆ ಇದೆಲ್ಲ ಸುತ್ತಲೂ ಇರುವಂಥದ್ದು ದೇವಾನ್ ದೇವತೆಗಳು. ಈ ದೇವಾನ್ ದೇವತೆಗಳು ಅಮ್ಮನವ್ರನ್ನ ಕಾವಲು ಕಾಯ್ತಾ ಇರ್ತಾರೆ. ಸುತ್ತಲೂ ಇರುವಂಥವರು ದೇವಾನ್ ದೇವತೆಗಳಿಗೆ ಎಲ್ಲದಕ್ಕೂ ನಾವು ಅರಿಶಿನ ಕುಂಕುಮವನ್ನು ಮರೀದಿರ ಹಚ್ಕೋಬೇಕು. ಎರಡು ಬತ್ತಿಯನ್ನು ಸೇರಿಸಿ ಒಂದು ಬತ್ತಿಯಾಗಿ ಮಾಡಿ ನೀವು ಇಡಬೇಕು. ಇಲ್ಲ ಅಂದರೆ ಐದು ಬತ್ತಿಗಳನ್ನು ಸೇರಿಸಿ ಒಂದು ಬತ್ತಿಯಾಗಿ ಮಾಡಿ ನೀವು ಇಡ್ಬೋದು. ನಾನಿಲ್ಲಿ ಎರಡು ಬತ್ತಿಯನ್ನು ಸೇರಿಸಿ ಒಂದು ಬತ್ತಿಯಾಗಿ ಮಾಡಿ ಇಡ್ತಾ ಇದ್ದೀನಿ. ಇನ್ನು ದೀಪಕ್ಕೆ ಕೊಬ್ಬರಿ ಎಣ್ಣೆ ಅಥವಾ ಆಕಳು ತುಪ್ಪ, ಹಸುವಿನ ತುಪ್ಪವನ್ನು ಹಾಕಿ ನೀವು ದೀಪವನ್ನು ಹಚ್ಚಬೇಕಾಗುತ್ತೆ. ದೀಪ ಹಚ್ಚುವ ಮುನ್ನ ಅರಿಶಿಣ ಕುಂಕುಮವನ್ನು ಇಟ್ಟು ಸ್ವಲ್ಪ ಹೂವನ್ನು ಹಾಕಿ ಅನಂತರ ಅಕ್ಷತೆ ಕಾಳನ್ನು ಹಾಕಿ ನಮಸ್ಕಾರ ಮಾಡಿ ಅನಂತರ ನೀವು ಈ ಕಾಮಾಕ್ಷಿ ದೀಪವನ್ನು ಹಚ್ಕೋಬೇಕು. ಕಾಮಾಕ್ಷಿ ದೀಪ ಹಚ್ಚಿದಾಗ ಮರೀದಿರ ಸ್ವಲ್ಪ ನೈವೇದ್ಯವನ್ನು ಇಡಬೇಕು. ಕಲ್ಲು ಸಕ್ಕರೆ ಅಥವಾ ಸ್ವಲ್ಪ ಬೆಲ್ಲವನ್ನು ನೀವು ಈ ದೀಪಕ್ಕೆ ನೈವೇದ್ಯವಾಗಿ ಇಡ್ಬೋದು. ಇಲ್ಲ ಅಂದರೆ ಹಸುವಿನ ಹಾಲಿನಿಂದ ಮಾಡಿದಂತಹ ಯಾವುದೇ ರೀತಿಯಾದ ನೈವೇದ್ಯವನ್ನು ನೀವು ದೇವಿಗೆ ಅರ್ಪಿಸ್ಕೋಬಹುದು. ನನ್ನ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಬೆಲ್ಲದ ಹಾಲು ಹೇಗೆ ಮಾಡೋದಂತ ತೋರಿಸಿದಿನಲ್ವಾ, ಅದು ಸಹ ನೀವು ದೀಪದ ಮುಂದೆ ನೈವೇದ್ಯವಾಗಿ ಇಟ್ಕೋಬಹುದು. ಊದ್ಬತ್ತಿಯಿಂದ ಅಂಟಿಸ್ಕೋಬೇಕು. ಈ ಕಾಮಾಕ್ಷಿ ದೀಪದ ಜ್ಯೋತಿ ಏನಿದೆ ಅದು ಪೂರ್ವದ ದಿಕ್ಕು ಅಥವಾ ಉತ್ತರಕ್ಕೆ ನೋಡುವ ರೀತಿಯಲ್ಲಿ ನಾವು ದೀಪವನ್ನು ಇಟ್ಟಿರಬೇಕು. ನಾರ್ತ್ ಡೈರೆಕ್ಷನ್ ಅಥವಾ ಈಸ್ಟ್ ಡೈರೆಕ್ಷನ್ಗೆ ಈ ದೀಪದ ಜ್ಯೋತಿ ನೋಡೋ ರೀತಿಯಲ್ಲಿ ನೀವು ಇಡಬೇಕು. ನಿಮಗೆ ಈ ದೀಪ ಇನ್ನೂ ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು ಮನೇಲಿ ಅಂತೇಳಿದ್ರೆ ನಾವು ಈಶಾನ್ಯ ದಿಕ್ಕಿಗೆ ಇಟ್ಕೋಬೋದು. ಅಂದರೆ ನಾರ್ತ್ ಈಸ್ಟ್ ಡೈರೆಕ್ಷನ್ ಮಧ್ಯದಲ್ಲಿ ನಾರ್ತ್ ಈಸ್ಟ್ ಡೈರೆಕ್ಷನ್ ಅಂತ ಹೇಳ್ತೀವಿ. ನಾರ್ತ್ಗೂ ಈಸ್ಟ್ಗೂ ಮಧ್ಯಭಾಗ ಬರುವಂತಹ ದಿಕ್ಕಿಗೆ ಈಶಾನ್ಯ ದಿಕ್ಕು ಅಂತ ಹೇಳ್ತೀವಿ. ಈ ಈಶಾನ್ಯ ದಿಕ್ಕಿನಲ್ಲಿ ಶಿವನು ವಾಸ ಮಾಡ್ತಾ ಇರ್ತಾನೆ. ಈ ಕಾಮಾಕ್ಷಿ ಅಮ್ಮನವ್ರಿಗೆ ಪತಿಯ ಮೇಲೆ ತುಂಬ ಪ್ರೀತಿಯಲ್ವಾ. ಜ್ಯೋತಿ ಈಶಾನ್ಯ ದಿಕ್ಕು ಶಿವನ ನೋಡ್ತಾ ಇರೋ ರೀತಿಯಲ್ಲಿ ನಾವಿಟ್ಟರೆ ಈ ಅಮ್ಮನವ್ರಿಗೆ ಇನ್ನೂ ತುಂಬಾ ಬಲು ಪ್ರೀತಿ. ಆದ್ದರಿಂದ ನೀವು ಈ ಮೂರು ದಿಕ್ಕು ನಿಮ್ಗೆ ಯಾವ ಸುಲಭ ಆಗುತ್ತೋ ಆ ದಿಕ್ಕಿಗೆ ನೀವು ಕಾಮಾಕ್ಷಿ ದೀಪದ ಜ್ಯೋತಿ ನೋಡೋ ರೀತಿಯಲ್ಲಿ ನೀವು ಇಟ್ಕೋಬೋದು. ಈ ದೀಪದ ಜೊತೆಗೆ ನೀವು ಇನ್ನೂ ಎರಡು ದೀಪಗಳನ್ನು ಹಚ್ಕೋಬೋದು. ರೆಗ್ಯುಲರ್ ನೀವು ಡೈಲಿ ಪೂಜೆಗೆ ಅಂಟಿಸ್ತೀವಲ್ವ ದೀಪಗಳು, ಅದನ್ನು ಸಹ ನೀವು ಹಚ್ಕೋಬೋದು. ಮೂರಾಯಿತು ಅನ್ನೋ ಲೆಕ್ಕ ಬೇಡ. ಏಕೆಂದರೆ ನಾವು ಈ ಕಾಮಾಕ್ಷಿ ದೀಪ ಏನಿದೆ ಇದೊಂದು ದೀಪವಲ್ಲದೆ ಒಂದು ಕಲಶದ ರೂಪದಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಸಾಕ್ಷಾತ್ ಕಾಮಾಕ್ಷಿ ಅಮ್ಮ ಹಾಗೂ ಮಹಾಲಕ್ಷ್ಮಿ ಬಂದು ಈ ಕಲಶದಲ್ಲಿ ಈ ಕಾಮಾಕ್ಷಿ ದೀಪದಲ್ಲಿ ಕುಳಿತಿರೋದ್ರಿಂದ ಇದು ಒಂದು ನಾವು ಕಲಶದ ರೂಪದಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಇದೊಂದು ದೀಪದ ಲೆಕ್ಕವಾಗಿ ನೀವು ತಗೋಬೇಡಿ. ಈ ಒಂದು ಕಲಶದ ಜೊತೆಗೆ ಎರಡು ದೀಪವನ್ನು ನೀವು ಹಚ್ಕೋಬೋದು. ಮೂರು ದೀಪ ಆಯಿತು ಅನ್ನೋ ಚಿಂತೆ ನಿಮಗೆ ಬೇಡ. ಇನ್ನು ನಿಮಗೆಲ್ಲ ತಿಳಿದಿದೆ ಈ ಕಾಮಾಕ್ಷಿ ದೀಪದ ಬಗ್ಗೆ, ಲಾಭ ನಷ್ಟ ಹೇಗೆ ನೋಡೋದು ಅಂತ ಈಗಾಗಲೇ ನೀವು ತುಂಬಾ ತಿಳ್ಕೊಂಬಿಟ್ಟಿರ್ತೀರ. ನಿಮಗೆ ಇನ್ನೂ ಯಾರಾದರೂ ಹೊಸಬ್ರಿದ್ರೆ ಯೂಸ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ಈ ಕಾಮಾಕ್ಷಿ ದೀಪದ ಆರ್ಚ್ ಏನಿದೆ ಸುತ್ತಲೂ ಇದು ಕೆಳಗಿನಿಂದ ನಾವು ಲೆಕ್ಕ ಹಾಕ್ಕೊಂಡು ಬರಬೇಕು. ಯಾವುದೇ ಕಾರಣಕ್ಕೂ ಮೇಲಿಂದ ನಾವು ಲೆಕ್ಕ ಹಾಕಬಾರ್ದು. ಕೆಳಗಿಂದ ನಾವು ಲಾಭ ನಷ್ಟ ಹೀಗೆ ನಾವು ಲೆಕ್ಕ ಹಾಕ್ತಾ ಬರಬೇಕು. ಲಾಭದಿಂದ ಶುರು ಮಾಡಬೇಕು, ಕೊನೆಗೆ ಲಾಭದಲ್ಲಿ ಮುಗಿಬೇಕು. ಈ ಮದ್ಯದು ಏನಿದೆ ಅದು ನಾವು ಲೆಕ್ಕ ತಗೊಳ್ಳೋ ಹಾಗಿಲ್ಲ. ಓಕೆನಾ? ಮತ್ತೆ ನಾವು ರೈಟ್ ಸೈಡಲ್ಲಿ ಲೆಕ್ಕ ಮಾಡ್ಕೊಳ್ಳೋಣ. ಮತ್ತೆ ಕೆಳಗಿಂದ ನಾವು ಲೆಕ್ಕ ಹಾಕ್ಕೊಂಡು ಮೇಲೆ ಬರಬೇಕು. ಲಾಭದಿಂದ ಶುರು ಮಾಡಿ ತಿರ್ಗಾ ಲಾಭದಲ್ಲೇ ಮುಗಿಬೇಕು. ನೋಡಿ, ಇದು ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆ ಅಂತ ಏನು ಹೇಳ್ತೀವಿ, ಆಡ್ ನಂಬರ್ಸ್ ಅಂತ ಏನು ಹೇಳ್ತೀವಿ, 9, 11, 13, 15 ಈ ಥರ ನಂಬರಲ್ಲಿ ಈ ಆರ್ಚ್ ಇದ್ದರೆ ಅದು ಖಂಡಿತವಾಗಿಯೂ ನಮಗೆ ಲಾಭದಲ್ಲಿ ಶುರುವಾಗಿ ಲಾಭದಲ್ಲೇ ಮುಗಿಯುತ್ತೆ. ಈವನ್ ನಂಬರ್ಸ್ ಸಮ ಸಂಖ್ಯೆ ಅಂತ ಏನು ಹೇಳ್ತೀವಿ, 10, 12, 14, 16 ಈ ಥರ ನಂಬರಲ್ಲಿ ನಾವು ಈ ಆರ್ಚ್ ಏನಿದೆ ಅದನ್ನು
ಆರ್ಚ್ ಇದ್ದಾಗ ಲೆಕ್ಕ ಹಾಕಿದ್ರೆ ನಮಗೆ ಲಾಭದಲ್ಲಿ ಶುರುವಾಗಿ ನಷ್ಟಕ್ಕೆ ಮುಗಿಯುತ್ತೆ. ಆದ್ದರಿಂದ ಈ ನಂಬರ್ಸ್ ಏನಿದೆ ಇದು ಆಡ್ ನಂಬರ್ಸಲ್ಲಿ ಇರೋ ಹಾಗೆ ನಾವು ನೋಡಿಕೊಂಡು ತಗೊಬೇಕು. ಈ ಕಾಮಾಕ್ಷಿ ದೀಪ ಏನಿದೆ ಇದು ತಯಾರು ಮಾಡೋರು ತುಂಬಾ ತಿಳ್ಕೊಂಡಿರ್ತಾರೆ ದೀಪದ ಬಗ್ಗೆ. ಸೊ ಅವರು ದೀಪವನ್ನು ತಯಾರು ಮಾಡುವಾಗ ಅಚ್ಚು ಮೋಲ್ಡ್ ಏನು ಹೇಳ್ತೀವಿ ಅದು ಅವರು ಕರೆಕ್ಟಾಗಿ ಲೆಕ್ಕ ಇಟ್ಕೊಂಡು ಎಷ್ಟು ಉದ್ದ ಇರಬೇಕು ಎಷ್ಟು ಅಗಲ ಇರಬೇಕು ಅಂತೆಲ್ಲ ನೋಡಿಕೊಂಡು ಅವರು ಅಚ್ಚನ್ನು ತಯಾರು ಮಾಡಿಸಿ ಅದರಲ್ಲಿ ಕಾಮಾಕ್ಷಿ ದೀಪವನ್ನು ತಯಾರು ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಕಾಮಾಕ್ಷಿ ದೀಪ ತಯಾರಿ ಮಾಡುವಾಗ ಅವರೆಲ್ಲ ಥರದ ವಿಷಯಗಳನ್ನು ತಲೆಯಲ್ಲಿ ಇಟ್ಕೊಂಡು ಅವರು ದೀಪವನ್ನು ನಮಗೆ ತಯಾರು ಮಾಡಿ ಮಾರ್ಕೆಟ್ಗೆ ಬಿಟ್ಟಿರ್ತಾರೆ. ಕೆಲವೊಂದು ದೀಪಗಳು ಮಾತ್ರ ನಮಗೆ ಲೆಕ್ಕ ಸರಿ ಬರೋದಿಲ್ಲ, ಅಂದರೆ ಅವ್ರದ್ದು ಮೋಲ್ಡ್ ಆಗಲಿ ಅಚ್ಚಾಗಲಿ ಮಾಡುವಂಥ ದೀಪಗಳು ಸರಿ ಇರಲ್ಲ. ಅಂಥ ದೀಪಗಳನ್ನು ನಾವು ನೋಡಿಕೊಂಡು ತಗೋಬೇಕು. ಹೇಗಾದರೂ ಆಗಲಿ ನಾವೊಮ್ಮೆ ತಗೋಬೇಕಾದ್ರೆ ನೋಡಿ, ಆರ್ಚ್ ಏನಿದೆ ಅದು ಆಡ್ ನಂಬರ್ಸಲ್ಲಿರಬೇಕು. ಲಾಭದಿಂದ ಶುರುವಾಗಿ ಲಾಭ ನಷ್ಟ ಲಾಭ ನಷ್ಟ ಹೀಗೆ ನಾವು ಹೇಳ್ಕೊತಾ ಬಂದು ಕೊನೆಯಲ್ಲಿ ಲಾಭ ಶುರು ಮಾಡಿ ಕೊನೆಯಲ್ಲಿ ಲಾಭಕ್ಕೆ ಅದು ಮುಕ್ತಾಯ ಆಗಬೇಕು. ಈ ಸೆಂಟರ್ದು ಏನಿದೆ ಗೋಪುರ ಅದನ್ನು ನಾವು ಲೆಕ್ಕ ತಗೊಳ್ಳೋ ಹಾಗಿಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೆಂಟರ್ದು ಏನಿದೆ ಗೋಪುರ ಅದನ್ನು ನಾವು ಲೆಕ್ಕ ತಗೊಳ್ಳೋ ಹಾಗಿಲ್ಲ. ಈ ಸೈಡ್ ಆರ್ಚ್ ಏನಿದೆ ಇದನ್ನು ಮಾತ್ರ ನಾವು ಲೆಕ್ಕ ತಗೋಬೇಕು. ಹಾಗೆಯೇ ನಾವು ಕಾಮಾಕ್ಷಿ ದೀಪ ತಗೋಬೇಕು, ಕಾಮಾಕ್ಷಿ ದೀಪ ಹಚ್ಚಬೇಕು ಅಂತ ಹೇಳಿದ್ರೆ ಕಾಮಾಕ್ಷಿ ದೀಪದ ಮೇಲೆ ಗಜಲಕ್ಷ್ಮಿ ಚಿತ್ರ ಇರುವಂತಹ ದೀಪವನ್ನು ತಗೊಬೇಕು. ಅಂದರೆ ಆ ಕಡೆ ಈ ಕಡೆ ಗಜಗಳು ಆನೆಗಳಿರಬೇಕು, ಮಧ್ಯದಲ್ಲಿ ಲಕ್ಷ್ಮಿ ಪದ್ಮಾಸನದಲ್ಲಿ ಕುಳಿತಿರಬೇಕು. ಈ ಚಿತ್ರ ಇರುವಂತಹ ದೀಪವನ್ನು ನಾವು ತಗೊಬೇಕು. ಇಲ್ಲ ಅಂತೇಳಿದ್ರೆ ಸುತ್ತಲೂ ಅಷ್ಟಲಕ್ಷ್ಮಿಯರು ಇರ್ತಾರೆ, ಮಧ್ಯದಲ್ಲಿ ಗಜಲಕ್ಷ್ಮಿ ಕುಳಿತಿರ್ತಾಳೆ. ಈ ರೀತಿ ಸಹ ಇರುತ್ತೆ ನೋಡಿ, ನನ್ನ ದೀಪದಲ್ಲಿ ಸುತ್ತಲೂ ಅಷ್ಟಲಕ್ಷ್ಮಿ ಇದೆ, ಮಧ್ಯದಲ್ಲಿ ಗಜಲಕ್ಷ್ಮಿ ಇದೆ. ಸೊ ಈ ರೀತಿ ಇರುವಂಥ ದೀಪ ಸಹ ನೀವು ತಗೊಬೋದು, ಇಲ್ಲ ಬರೀ ಗಜಲಕ್ಷ್ಮಿ ಚಿತ್ರ ಇರುವಂಥ ದೀಪ ನೀವು ತಗೊಬೋದು. ಆಮೇಲೆ ನೀವು ದೀಪ ತಗೊಳ್ಳುವಾಗ ಈ ಆರ್ಚ್ ಹೇಳಿದ್ನಲ್ವಾ ಅದನ್ನು ಆಡ್ ನಂಬರ್ಸಲ್ಲಿ ಇದೆಯಾ ಅಂತ ನೋಡಿಕೊಂಡು ತಗೊಳ್ಳಿ. ಆಮೇಲೆ ಈ ಆರ್ಚ್ ಏನಿದೆ ಅದು ನೋಡೋದಕ್ಕೆ ಚೆನ್ನಾಗಿರಬೇಕು, ಕರೆಕ್ಟಾಗಿ ಚೂಪ್ ಚೂಪಾಗಿರಬೇಕು ಆರ್ಚು, ನೋಡೋದಕ್ಕೆ ಚೆನ್ನಾಗಿರಬೇಕು. ಒಂದು ಚೆನ್ನಾಗಿರೋದು, ಒಂದು ಮುರಿದೋಗಿರೋದು, ಆ ರೀತಿಯೆಲ್ಲ ಇರುತ್ತೆ. ಸೊ ನಾವು ಗಮನ ಇಟ್ಕೊಂಡು ಕ್ಲೀನಾಗಿ ಚೆಕ್ ಮಾಡಿ ನಾವು ಈ ಆರ್ಚ್ ಎಲ್ಲ ಸರಿ ಇದೆಯಾ, ಆಮೇಲೆ ಲಕ್ಷ್ಮೀ ಮುಖ ತುಂಬ ಕಳೆಯಾಗಿದೆಯಾ, ಲಕ್ಷ್ಮೀ ಚಿತ್ರ ಇರುತ್ತಲ್ವಾ ದೀಪದ ಮೇಲೆ ಅದೆಲ್ಲ ಕರೆಕ್ಟಾಗಿ ಕಳೆಯಾಗಿದೆಯಾ ಅಂತೆಲ್ಲ ನೋಡಿಕೊಂಡು ನಾವು ದೀಪವನ್ನು ತಗೊಬೇಕು. ಈ ಕಾಮಾಕ್ಷಿ ದೀಪಕ್ಕೆ ಆನೆಗಳು ಮಾತ್ರ ಇದ್ದರೆ ತುಂಬಾ ಒಳ್ಳೆಯದು. ಸೊ ಆದಷ್ಟು ಗಜಲಕ್ಷ್ಮಿ ಇರುವಂಥದ್ದು ಆಮೇಲೆ ಅಷ್ಟಲಕ್ಷ್ಮಿಯರು ಇರುವಂಥ ದೀಪವನ್ನು ನೋಡಿ ನೀವು ತಗೊಳ್ಳಿ. ಕಾಮಾಕ್ಷಿ ದೀಪ ಹಚ್ಚುವ ಮೊದಲು ಹೂಗಳಿಂದ ಅಲಂಕರಿಸಿರಬೇಕು. ತುಂಬ ಘಮ ಘಮ ಅಂತಿರೋ ಹೂಗಳು, ಸುವಾಸನೆ ಇರುವಂತಹ ಹೂಗಳನ್ನು ಈ ದೀಪಕ್ಕೆ ಇಟ್ಟು ನೀವು ಪೂಜಿಸಬೇಕು. ಏಕೆಂದರೆ ಇಲ್ಲಿ ಆ ಮಹಾಲಕ್ಷ್ಮೀ ತಾಯಿ ಹಾಗೂ ಕಾಮಾಕ್ಷಿ ಅಮ್ಮನವರಿಬ್ಬರೂ ಬಂದು ನೆಲೆಸ್ತಾರೆ ದೀಪದಲ್ಲಿ. ಮಹಾಲಕ್ಷ್ಮಿಗೆ ತುಂಬ ಘಮ ಘಮ ಅಂತಿರೋ ಹೂಗಳು ಅಂದರೆ ತುಂಬಾ ಇಷ್ಟ. ಹಾಗೆಯೇ ಕಾಮಾಕ್ಷಿ ಅಮ್ಮನವರು ಪಾರ್ವತಿ ಅಮ್ಮನವ್ರಿಗೆ ಕೆಂಪು ಹೂಗಳಂದರೆ ಇಷ್ಟ. ಸೊ ಇವೆರಡನ್ನೂ ಗಮನದಲ್ಲಿಟ್ಕೊಂಡು ಈ ದೀಪ ಹಚ್ಚುವಾಗ ಹೂಗಳಿಂದ ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಳಿ. ದೀಪಕ್ಕೆ ಅರಿಶಿನ ಕುಂಕುಮ ಎಲ್ಲ ಚೆನ್ನಾಗಿ ಹಚ್ಚಿರಬೇಕು. ಈ ರೀತಿಯೆಲ್ಲ ಅಲಂಕಾರ ಮಾಡಿಕೊಂಡು ನೀವು ಈ ದೀಪವನ್ನು ಹಚ್ಕೋಬೋದು. ಫ್ರೆಂಡ್ಸ್, ಇವತ್ತಿನ ಈ ನನ್ನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಕಾಮಾಕ್ಷಿ ದೀಪದ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳು ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಇನ್ನೂ ನೀವು ಮೊದಲಕ್ಕಿಂತ ಈಗ ಇನ್ನೂ ಹೆಚ್ಚು ಸಂತೋಷವಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ. ಯಾಕಂದರೆ ಕಾಮಾಕ್ಷಿ ದೀಪದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ನಿಮಗೆ ಲಭ್ಯವಾಯಿತು ನಮ್ಮ ವಿಡಿಯೋದಲ್ಲಿ ಅಂತ ನಾನು ಅಂದ್ಕೋತೀನಿ. ಸೊ ಇವತ್ತಿನ ಈ ನಮ್ಮ ಕಾಮಾಕ್ಷಿ ದೀಪದ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಗೊತ್ತಲ್ಲ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಭೇಟಿಯಾಗ್ತೀನಿ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್. ಲಾಭ ನಷ್ಟ, 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 ಲಾಭ ಲಾಭ ಅಲ್ಲಿ ಶುರುವಾಗಿ ಲಾಭ ಅಲ್ಲೇ ಮುಗಿದಿದೆ.